ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ, ಇವೆಲ್ಲ ಸಾಧ್ಯನ ಆಗತ್ತಾ? ಏನ್ ಕತೆ? ಸರ್ಕಾರ ಮುಂದುವರೆದ್ರೆ ಇವತ್ತು ಈ ರಾಜ್ಯದ ಜನ ತುಂಬಾ ಕಷ್ಟ ಪಡುವಂತ ಕಾಲ ಬರ್ತದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ ನವರು ರಾಜಭವನವನ್ನ ದುರ್ಬಳಕೆ ಮಾಡ್ಕೊತಾ ಇದೀರಿ ರಾಜ್ಯಪಾಲರನ್ನ. ಪ್ರತಿದಿನ ಕೂಡ ಮುಂದಿನ ದಿನ ಬಂದು ಕಾರ್ಯಕ್ರಮವನ್ನು ಮಾಡಿ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇರೋದು. ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಸರ್ಕಾರ ಉಳಿಯೋದು ಕೂಡ ಇವತ್ತು ರಾಜೀನಾಮೆ ಜೊತೆಲೂ ಕೂಡ ಸರ್ಕಾರವನ್ನ ತೆಗೆಯುವಂತ ಕೆಲಸವನ್ನು ಇವತ್ತು. ಮೈಸೂರು ಚಲೋ ಪಾದಯಾತ್ರೆ ಜೆಡಿಎಸ್ ಬಿಜೆಪಿ ನಾಯಕರು ಹೆಜ್ಜೆ ಆಗ್ತಾ ಇದಾರೆ. ಈಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ನನ್ನ ಜೊತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನಾಯಕರಾದಂತ ಜೈಮು ತೋರಿದ್ದಾರೆ. ಮೈಸೂರು ಚಲೋ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹಗರಣಗಳ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿಮ್ಮ ಪ್ರತಿಭಟನೆಗೆ ಮಣಿದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ, ಇವೆಲ್ಲ ಸಾಧ್ಯನ ಆಗತ್ತಾ? ಏನ್ ಕತೆ? ಇವತ್ತು 6ನೇ ದಿನ ಮೈಸೂರು ಚಲೋ ಪಾದಯಾತ್ರೆ. ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ಒಂದು ರಾಜಕೀಯವಾಗಿ ಮುನ್ನಡೆಯುವಂತ ಇವತ್ತು ಪಾದಯಾತ್ರೆ. ಈಗಾಗಲೇ ರಾಜ್ಯಪಾಲರು ಕೂಡ ನೋಟಿಸ್ ಕೊಟ್ಟಿರುವಂತ ತಮಗೆಲ್ಲ ಗೊತ್ತಿದೆ. ಇವತ್ತು ಎರಡೂ ಪಕ್ಷದ ಮುಖಂಡರುಗಳು ದೊಡ್ಡ ಮಟ್ಟದಲ್ಲಿ ಕೂತು ಚರ್ಚೆ ಮಾಡಿ ಏನು ಭ್ರಷ್ಟ ಮುಖ್ಯಮಂತ್ರಿ ಇವತ್ತು ಮೂಡ ಹಗರಣ ವಾಲ್ಮೀಕಿ ಹಗರಣ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಏನಾದರೂ ಮಾಡಿ ಇವತ್ತು ಸರ್ಕಾರ ಮುಂದುವರೆದ್ರೆ ಇವತ್ತು ಈ ರಾಜ್ಯದ ಜನ ತುಂಬಾ ಕಷ್ಟ ಪಡುವಂತ ಕಾಲ ಬರ್ತದೆ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಯಶಸ್ವಿ ಆಗ್ಬೇಕು. ಅದ್ರ ಜೊತೆಲೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಎರಡೂ ಪಕ್ಷದ ಮುಖಂಡರುಗಳು ಇವತ್ತು 6ನೇ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಏನು ಇವತ್ತು ಯಶಸ್ವಿಯನ್ನ ಕಾಣ್ತಾ ಇದ್ದೇವೆ. ಮೋಸ್ಟ್ಲಿ ಇನ್ನ 2-3 ದಿನ ಕಾಲದಲ್ಲಿ ರಾಜೀನಾಮೆ ಕೊಡುವಂತ ಅವಕಾಶ ಉದ್ಭವ ಆಗ್ತದೆ. ಕೊಟ್ಟಿಲ್ಲ ಅಂದ್ರೆ ಕೂಡ ಇಡೀ ರಾಜ್ಯದಲ್ಲಿ ಎರಡೂ ಪಕ್ಷದ ಮುಖಂಡರುಗಳು ತಾಲೂಕು ಅವರ ಒಂದು ದೊಡ್ಡ ಮಟ್ಟದಲ್ಲಿ ರಾಜೀನಾಮೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ನವರು ರಾಜಭವನವನ್ನ ದುರ್ಬಳಕೆ ಮಾಡ್ಕೊತಾ ಇದೀರಿ ರಾಜ್ಯಪಾಲರನ್ನ. ಬಿಜೆಪಿ ಜೆಡಿಎಸ್ ಆಫೀಸ್ ಮಾಡ್ಕೊಂಡಿದ್ದೀರಿ, ಅದನ್ನ ದುರ್ಬಳಕೆ ಮಾಡ್ಕೊತಾ ಇದೀರಿ ಅಂತ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು. ಇವತ್ತು ಯಾವ ರೀತಿ ಅಧಿಕಾರ ಇದೆ ಅಂತೇಳಿ ಇದು ಹೆಚ್ಚು ಕಮ್ಮಿ 15-20 ದಿನ ಮುಂಚೆನೆ ಕೂಡ ಇದು ಪಾದಯಾತ್ರೆಯನ್ನ ಮಾಡಬೇಕು. ಇದರಲ್ಲಿ ಮೂಡ ಹಗರಣದಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅಂತೇಳಿ ಎರಡೂ ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಕೈಗೊಂಡ್ರಿ ಇವತ್ತು ತಾವೇ ನೋಡ್ತಾ ಇದ್ದೀರಾ. ಪ್ರತಿದಿನ ಕೂಡ ಮುಂದಿನ ದಿನ ಬಂದು ಕಾರ್ಯಕ್ರಮವನ್ನು ಮಾಡಿ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇರೋದು. ದುರ್ಬಳಕೆ ಯಾರು ಮಾಡ್ತಾವ್ರೆ ಅಂತೇಳಿ ಇವಾಗ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. ಹಾಗಾಗಿ ಇದು ತುಂಬಾ ದಿನ ಬಾಳಿಕೆ ಬರಲ್ಲ. ಅಧಿಕಾರ ಅನ್ನೋದು ಯಾರಿಗೂ ಕೂಡ ಶಾಶ್ವತ ಅಲ್ಲ. ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಸರ್ಕಾರ ಉಳಿಯೋದು ಕೂಡ ಇವತ್ತು ರಾಜೀನಾಮೆ ಜೊತೆಲೂ ಕೂಡ ಸರ್ಕಾರವನ್ನು ತೆಗೆಯುವಂತ ಕೆಲಸವನ್ನು ಇವತ್ತು ಈ ರಾಜ್ಯದ ಜನತೆ ಎರಡೂ ಪಕ್ಷದ ಜೊತೆಗೂಡಿ ಇವತ್ತು ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಏನ್ ಸಂದೇಶ ಕೊಡ್ತೀರಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಕಾರ್ಯಕರ್ತರಿಗೆ? ಇವತ್ತು ಎರಡೂ ಪಕ್ಷದ ಮುಖಂಡರುಗಳು ಯಾವುದೇ ರೀತಿಯಾದಂತಹ ಸರ್ಕಾರದ ಒತ್ತಡ ಇದ್ರೂ ಕೂಡ ಅದನ್ನ ಲೆಕ್ಕಿಸ್ತಾನೆ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು 6ನೇ ದಿನ ಪಾದಯಾತ್ರೆ ಕಾಲಿಟ್ಟಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಇದೇ ರೀತಿ ಕೂಡ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷದ ನಾಯಕರುಗಳು ಕಾರ್ಯಕರ್ತರುಗಳು ಮುಖಂಡರುಗಳು ಜೊತೆಗೂಡಿ ಸರ್ಕಾರ ತೆಗೆಯುವಂತ ಕೆಲಸವನ್ನು ನೋಡಬೇಕು. ಮತ್ತೆ ಈ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಹೊಂದಾಣಿಕೆಯಲ್ಲಿ ಅಧಿಕಾರನ ಮಾಡುವಂತದ್ದು ಈ ರಾಜ್ಯದ ಜನತೆ ಇವತ್ತು ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಜೈಮುತ್ತು ಅವರು ಬಹಳ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ, ಖಂಡಿತವಾಗಿ ಸರ್ಕಾರ ಉಳಿಯೋದಿಲ್ಲ, ಇನ್ನು ಶೀಘ್ರವೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಸನ್ನಿವೇಶ ಬರುತ್ತೆ, ಖಂಡಿತವಾಗಿ ಜನರ ನಿರೀಕ್ಷೆ ಕೂಡ ಅದೇ ಆಗಿದೆ ಅನ್ನೋದು ಇವ್ರ ಮಾತು. ತಾವೇನ್ ಹೇಳ್ತೀರಿ, ನಿಜವಾಗಿ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಕೊಡಬೇಕಾ? ಈ ಹಗರಣಗಳ ಬಗ್ಗೆ ತಾವೇನ್ ಹೇಳ್ತೀರಿ ಅನ್ನೋದನ್ನ ತಿಳಿಸಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.